ಯಾವ್ಯಾವ ರಾಜಕೀಯ ಪಕ್ಷದ ಒಳಗೆ ಏನೇನು ಆಗ್ತಾ ಇದೆ ಅನ್ನೋದನ್ನ ವಿವರವಾಗಿ ತಿಳಿಸುವಂತ ವಿಶೇಷ ಬುಲೆಟಿನ್ ಇದು ಪ್ರತಿದಿನ ಸಂಜೆ 5 ರಿಂದ 6 ಗಂಟೆ ತನಕ ಇರುತ್ತೆ ಈ ಪಕ್ಷಗಳ ಒಳಗೆ ಬೇರೆ ಬೇರೆ ಮೋರ್ಚಾಗಳು ಇರ್ತವೆ ಯುವ ಮೋರ್ಚಾ ರೈತ ಮೋರ್ಚಾ ಮಹಿಳಾ ಮೋರ್ಚಾ ಎಸ್ಸಿ ಮೋರ್ಚಾ ಎಸ್ಟಿ ಮೋರ್ಚಾ ಬಿಜೆಪಿ ಅಲ್ಲಿ ಅದೊಂದು ಇದು ಇನ್ನು ಹೆಚ್ಚು ಸಿಸ್ಟಮ್ಯಾಟಿಕ್ ಆಗಿದೆ ಅದರ ಅಧ್ಯಕ್ಷರು ಅವರು ತಮ್ಮ ಟಾರ್ಗೆಟ್ ಮತದಾರರನ್ನ ಮಾತಾಡಿಸುತ್ತಿರಬೇಕು ಅವರಿಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡುತ್ತಿರಬೇಕು ಸಂಘಟನೆಯಲ್ಲಿ ಭಾಗಿಯಾಗಬೇಕು ಎಲೆಕ್ಷನ್ ಬಂದಾಗ ಮೋರ್ಚಾಗಳು ಟಿಕೆಟ್ ಗೆ ಬೇಡಿಕೆ ಇಡುತ್ತವೆ ಇಂತಿಂತ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಮೋರ್ಚಾದವರಿಗೆ ಇಂತಿಂತ ಟಿಕೆಟ್ ಗಳನ್ನು ಕೊಡಬೇಕು ಅಂತ ಈ ಸಲ ಇಂಟರೆಸ್ಟ್ ಇದೆ ಯುವ ಮೋರ್ಚಾದಿ ಡಾಕ್ಟರ್ ಸಂದೀಪ್ ಅಂತ ಅಧ್ಯಕ್ಷರು ಅವರು ತಮ್ಮದು ಸೇರಿದಂತೆ ಐದು ಟಿಕೆಟ್ ಗೆ ಬೇಡಿಕೆ ಇಟ್ಟಿದ್ದಾರೆ ಯುವ ಮೋರ್ಚಾ ಕೊಡಿ ಟಿಕೆಟ್ ಅಂತ ಯಾರು ಹಂಗಿದ್ರು ಡಾಕ್ಟರ್ ಸಂದೀಪ್ ಎಲ್ಲಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ನಾಲ್ಕು ಜನ ಯುವ ಮೋರ್ಚಾದವರು ಯಾರು ಎಲ್ಲೆಲ್ಲಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ ಇದೆ ಯುವ ಮೋರ್ಚಾಗೆ ಒಂದಷ್ಟು ಆದ್ಯತೆ ಮೇರೆಗೆ ಟಿಕೆಟ್ ಗಳನ್ನು ಕೊಡ್ತಾರೆ ಕಳೆದ ಸಲ ಹರೀಶ್ ಪುಂಜಾ ಕೊಟ್ಟಿದ್ರು ಸಪ್ತಗಿರಿಗೌಡ ಕೊಟ್ಟಿದ್ರು ಬಿಜೆಪಿ ಅವರು ಟಿಕೆಟ್ ಕೊಟ್ಟಿದ್ರು ಯುವ ಮೋರ್ಚಾದ ಕೋಟಾಗೆ ಈ ಸಲ ಬಿಜೆಪಿ ಯುವ ಮೋರ್ಚಾದಿಂದ ಐದು ಕ್ಷೇತ್ರಗಳಿಗೆ ಟಿಕೆಟ್ ಕೇಳಲಾಗ್ತಾ ಇದೆ ಯುವ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಸಂದೀಪ್ ಬಿಜೆಪಿ ರಾಜ್ಯಾಧ್ಯಕ್ಷರಲ್ಲಿ ಇಟ್ಟಿರುವಂತ ಬೇಡಿಕೆ ಐದು ಕ್ಷೇತ್ರ ಐದು ಬೇಡಿಕೆಗಳ ಪೈಕಿ ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಡಾಕ್ಟರ್ ಸಂದೀಪ್ ಕರ್ನಾಟಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಆನೇಕಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮೀಸಲು ಕ್ಷೇತ್ರ ಇದು ರಿಸರ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಂದ ತಮಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಯುವ ಬಿಜೆಪಿ ರಾಜ್ಯಾಧ್ಯಕ್ಷ ತಮ್ಮ ಯುವ ಬಿಜೆಪಿ ಮೋರ್ಚಾದಿಂದ ಯುವ ಮೋರ್ಚಾ ಉಪಾಧ್ಯಕ್ಷ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ವಸಂತ ಕುಮಾರ್ ಗೌಡ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ವಸಂತ ಕುಮಾರ್ ಗೌಡ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯಿಗೆ ಟಿಕೆಟ್ ಕೊಡಬೇಕು ಅಂತ ಯುವ ಮೋರ್ಚಾದ ಬೇಡಿಕೆ ಬೆಂಗಳೂರು ನಗರದೊಳಗೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಅನಿಲ್ ಶೆಟ್ಟಿ ಟಿಕೆಟ್ ಕೊಡಬೇಕು ಯುವ ಮೋರ್ಚಾದ ಖಜಾಂಚಿ ಅನಿಲ್ ಶೆಟ್ಟಿ ಈಗಾಗಲೇ ಸಾಕಷ್ಟು ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಬಿಟಿಎಂ ಲೇಔಟ್ ನಲ್ಲಿ ಅನಿಲ್ ಶೆಟ್ಟಿ ಟಿಕೆಟ್ ಕೊಡಿ ಅನ್ನೋದು ಬೇಡಿಕೆ ಇನ್ನ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಅಮರೇಶ್ ರೈತನಗರ ಕನಕಗಿರಿ ಕ್ಷೇತ್ರದಿಂದ ಆಕಾಂಕ್ಷಿ ಯುವ ಮೋರ್ಚಾಗೆ ಐದು ಟಿಕೆಟ್ಗಳನ್ನು ಕೊಡಬೇಕು ಅನ್ನೋದು ಬೇಡಿಕೆ ಆನೇಕಲ್ ದೊಡ್ಡಬಳ್ಳಾಪುರ ಕುಂದಗೋಳ ಬಿಟಿಎಂ ಲೇಔಟ್ ಮತ್ತು ಕನಕಗಿರಿ ಯುವ ಮೋರ್ಚಾದ ಪದಾಧಿಕಾರಿಗಳಿಗೆ ಒಬ್ಬರು ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಂದೀಪ್ ಆನೇಕಲ್ ಮೀಸಲು ಕ್ಷೇತ್ರದ ಟಿಕೆಟ್ ಕೇಳ್ತಾ ಇದ್ದಾರೆ ವಸಂತ ಕುಮಾರ್ ಗೌಡ ಯುವ ಮೋರ್ಚಾ ಉಪಾಧ್ಯಕ್ಷರು ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕುಂದಗೋಳ ಕ್ಷೇತ್ರದಿಂದ ಅನಿಲ್ ಶೆಟ್ಟಿ ಯುವ ಮೋರ್ಚಾ ಖಜಾಂಚಿ ಬಿಟಿಎಂ ಲೇಔಟ್ನಿಂದ ಅಮರೇಶ್ ರೈತನಗರ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕನಕಗಿರಿ ಇಷ್ಟು ಜನರಿಗೆ ಟಿಕೆಟ್ನ ಬೇಡಿಕೆಯನ್ನು ಡಾಕ್ಟರ್ ಸಂದೀಪ್ ಅವರು ಇಟ್ಟಿದ್ದಾರೆ ರಾಜ್ಯಾಧ್ಯಕ್ಷರೇ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಕಳೆದ ಸಲ ಎರಡು ಕೊಟ್ಟಿದ್ರು ಯುವ ಮೋರ್ಚಾದ ಕೋಟಾಗೆ ಈ ಸಲ ಐದಕ್ಕೆ ಬೇಡಿಕೆ ಇನ್ನೂ ಜಾಸ್ತಿ ಇದೆ ಬಟ್ ಸೀರಿಯಸ್ ಬೇಡಿಕೆಗಳನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ ಇದರಲ್ಲಿ ಯಾರಿಗಾರು ಎಷ್ಟಾಗುತ್ತೆ ಎಷ್ಟು ಟಿಕೆಟ್ಗಳಾಗಬಹುದು ಐದಕ್ಕಿಂತ ಜಾಸ್ತಿ ಆಕಾಂಕ್ಷಿತರಿದ್ದಾರೆ ನಿಜ ಆದರೆ ಈ ಬಾರಿ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇರುವಂತಹ ಐವರ ಹೆಸರನ್ನು ನಾವು ಈಗಾಗಲೇ ತೋರಿಸಿದ್ದೇವೆ ಆನೇಕಲ್ನಿಂದ ಡಾಕ್ಟರ್ ಸಂದೀಪ್ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಅಜಿತ್ ಪೈಪೋಟಿ ಇದಾವೆ ಯಾಕೆಂದ್ರೆ ಅಲ್ಲಿ ಬಿಜೆಪಿಯಿಂದ ಈ ಹಿಂದೆ ನಾರಾಯಣ ಸ್ವಾಮಿ ಅವರಿದ್ರು
ಹೌದು ಪಟಾಪಟ ಶ್ರೀನಿವಾಸ್ ಅವರು ಕೂಡ ಕೇಳ್ತಾ ಇದ್ದಾರೆ. ಆ ವಿಷಯ ಡಾಕ್ಟರ್ ಸಂದೀಪ್ ಈಗಾಗಲೇ ಅಲ್ಲಿ ಹೋಗಿ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಮಗಿರುವ ಮಾಹಿತಿಯ ಪ್ರಕಾರ ರಾಜ್ಯಾಧ್ಯಕ್ಷರ ಬಳಿ ಅಂದ್ರೆ ಕಟೀಲ್ ಅವರ ಬಳಿ ಅವರು ಒಂದು ಚರ್ಚೆಯನ್ನ ಮಾಡಿ ಒಂದು ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯು ಕೂಡ ಇದಾವೆ. ಆದ್ರೆ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ ಇನ್ನು ಕೂಡ ಅದಕ್ಕೆ ಸಮಯ ಇದೆ, ಅದರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಬಾಳೆಕಾಯಿ ಅವರು ಕುಂದಗೋಳದಿಂದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ, ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿ ದೊಡ್ಡಬಳ್ಳಾಪುರದಿಂದ ವಸಂತ್ ಕುಮಾರ್ ಗೌಡ ಕೇಳ್ತಾ ಇದ್ದಾರೆ. ಅದೇ ರೀತಿ ಅನಿಲ್ ಶೆಟ್ಟಿ ಬಿಟಿಎಂ ಲೇಔಟ್ ಅಜಿತ್ ಅಲ್ಲಿ ಬಿಟಿಎಂ ಲೇಔಟ್ ಅಲ್ಲಿ ಒಂದೇ ನಿಮಿಷ ಇರಿ ಡಾಕ್ಟರ್ ಸಂದೀಪ್ ಲೈನ್ ನಲ್ಲಿ ಇದ್ದಾರೆ, ಒಂದೇ ನಿಮಿಷ. ನಮಸ್ಕಾರ ಡಾಕ್ಟರ್. ಸರ್ ನಮಸ್ತೆ. ಐದು ಟಿಕೆಟ್ ಕೇಳಿದಿರಂತೆ ತಮ್ದು ಸೇರಿಸ್ಕೊಂಡು ಐದಷ್ಟೇನಾ? ನಮಗ್ ಬಂದಿದ್ದ ಇನ್ಫಾರ್ಮೇಶನ್ 13 ಕ್ಷೇತ್ರಗಳ ಮೇಲೆ ಯುವ ಮೋರ್ಚಾ ಕಂಡಿದೆ ಅಂತಿತ್ತು. ಇನ್ನು ಹೆಚ್ಚು ಉತ್ಸಾಹ ಯುವಕರು ಇದ್ದಾರೆ ಸರ್, ಆದ್ರೆ ಪಕ್ಷದಲ್ಲಿ ಜವಾಬ್ದಾರಿ ಇರೋರು ಈಗಾಗಲೇ ಕ್ಷೇತ್ರಗಳಲ್ಲಿ ತಮ್ಮ ಸೇವಾ ಕಾರ್ಯಗಳ ಮೂಲಕ ತೊಡ್ಕೊಂಡಿರೋರು ಇವರುಗಳ ಹೆಸರು. ಇದು ಹೊರತುಪಡಿಸಿ ಜಿಲ್ಲಾ ಹಂತದಲ್ಲೂ ಇದ್ದಾರೆ, ಕೆಲವೊಬ್ರು ಮಂಡಲ ಹಂತದಲ್ಲೂ ಇದ್ದಾರೆ. ಅದು ಅಲ್ಲಿ ರಾಜ್ಯಾಧ್ಯಕ್ಷರು ಏನಂತಾರೆ ಈ ಲಿಸ್ಟ್ ನೋಡಿ. ನಾವು ಲಿಸ್ಟ್ ಕೊಟ್ಟಿದೀವಿ ಅಂತ ಹೇಳ್ತಿಲ್ಲ, ಬಟ್ ಅಪೇಕ್ಷೆ ಈ ತರ ಯುವ ಮೋರ್ಚಾ ಪದಾಧಿಕಾರಿಗಳು ಕೆಲವೊಬ್ಬರೆಲ್ಲ ಇದ್ದಾರೆ. ಮಾತುಕತೆಗಳು ಆಗಿದೆ ಅನ್ನೋದು ಮಾಹಿತಿ ರೀ, ನಿಂತಿಂತ ಇಂತಿಂತಲ್ಲಿ ಕೊಡಬೇಕು ಅಂತ ಮಾತುಕತೆಗಳು. ಲಿಸ್ಟ್ ಅಂದ್ರೆ ನೀವು ಹಾಳೆಯಲ್ಲಿ ಬರ್ಕೊಂಡು ಹೋಗಿ ಲಿಟ್ರಲಿ ಕೊಟ್ಟಿದ್ದೀರಿ ಅಂತಲ್ಲ. ಇಲ್ಲ 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 ಇಲ್ಲ, ಅಪೇಕ್ಷೆ ಇದೆ. ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರೋ ಪದಾಧಿಕಾರಿಗಳಿಗೂ ಅಪೇಕ್ಷೆ ಇದೆ, ಅವಕಾಶ ಮಾಡಿಕೊಟ್ರೆ ಸ್ಪರ್ಧಿಸ್ತಾರೆ. ಮತ್ತೆ ಗೆಲ್ಲುವ ಎಲ್ಲ ಸಾಮರ್ಥ್ಯ ಮಾನದಂಡಗಳು ಏನ್ ಪಕ್ಷ ವಿಚಾರ ಮಾಡಿದೆ ಆ ಎಲ್ಲಾ ಮಾನದಂಡಗಳಿಗೂ ಮ್ಯಾಚ್ ಆಗುವಂತ ಕ್ಯಾಂಡಿಡೇಟ್ ಇದ್ದಾರೆ ಅನ್ನೋದನ್ನ ಒಂದು ಹಂತದಲ್ಲಿ ಚರ್ಚೆ ಆಗಿದೆ. ಪ್ರಶಾಂತ್ ಎನಿಥಿಂಗ್ ಟು ಸಂದೀಪ್? ಆಮೇಲೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಕಳೆದ ಚುನಾವಣೆಗಳು ತಾವು ಗಮನಿಸಿರ್ಬೋದು, ಅದು ಗುಜರಾತ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಆಗಿರ್ಬೋದು, ಯುವಕರಿಗೆ ಹೆಚ್ಚು ಆದ್ಯತೆ ಮತ್ತೆ ಅವಕಾಶಗಳು ಕೊಟ್ಟಿದೆ ಹೊಸ ಹೊಸ ಮುಖಗಳಿಗೆ. ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ರಾಜ್ಯದ ಕಾರ್ಯದರ್ಶಿ ಆಗಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಸಪ್ತಗಿರಿ ಗೌಡರದ ಆಗಿರ್ಬೋದು ಅಥವಾ ಹರೀಶ್ ಪುಂಜ ಅವರದು, ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಇಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ತೇಜಸ್ವಿ ಸೂರ್ಯಜಿ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದು, ಇದೆಲ್ಲ ಗಮನಿಸಿದಾಗ ಯುವಕರಿಗೆ ಅವಕಾಶ ಮಾಡಿಕೊಡೋ ಒಂದು ನಿಟ್ಟಿನಲ್ಲಿ ಮತ್ತೆ ಯಾರ್ಯಾರು ಅಪೇಕ್ಷೆ ಇಟ್ಟಿದ್ದಾರೆ ಅದನ್ನ ಪಕ್ಷಕ್ಕೆ ಪಕ್ಷ ಯುವ ಮೋರ್ಚಾದ ಪ್ರತಿನಿಧಿಯಾಗಿ ನನ್ನ ವಿಚಾರನ ತಿಳಿಸಿದ್ದೀನಿ. ಕರೆಕ್ಟ್, ಗುಜರಾತ್ ಅಲ್ಲಿ ಮಾಡ್ದಂಗೆ ಕರ್ನಾಟಕದಲ್ಲಿ ಮಾಡಿ ಅನ್ನೋದಕ್ಕೆ ಆಗೋದಿಲ್ಲ. ಎಸ್ ಸರ್, ಪ್ರಶಾಂತ್ ಅವ್ರು ಮಾತಾಡ್ತಾರೆ ನೋಡಿ, ಪ್ರಶಾಂತ್ ಅವ್ರು ಮಾತಾಡ್ತಾರೆ. ಸಂದೀಪ್, ಈಗ ನೀವು ಆನೇಕಲ್ದಿಂದ ಟಿಕೆಟ್ ಕೇಳ್ತಾ ಇದ್ದೀರಿ ಅಂತಕ್ಕಂಥದ್ದು, ಮಾತುಕತೆ ಏನಾದರೂ ನಡೆದಿದೆನಾ ಆನೇಕಲ್ದಿಂದ? ನೀವು ಕಳೆದ ಬಾರಿ ಚಿತ್ರದುರ್ಗದಿಂದ ಕೂಡ ಕೇಳಿದ್ರಿ ಲೋಕಸಭಾ ಚುನಾವಣೆಗೆ, ಆಗ ನಿಮ್ಗೆ ಟಿಕೆಟ್ ಯಾಕಂದ್ರೆ ಆನೇಕಲ್ದಿಂದಲೇ ಹೋಗಿ ನಾರಾಯಣ ಸ್ವಾಮಿ ಅವರಿಗೆಲ್ಲ ಟಿಕೆಟ್ ಕೊಡ್ಲಾಯ್ತು. ಹೌದು ಸರ್, ಅಲ್ಲ ಪಕ್ಷದ ಪ್ರಮುಖರ ಗಮನಕ್ಕೆ ತಂದಿದ್ದೀನಿ, ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಪಾರ್ಟಿ ಇನ್ನರ್ ಸರ್ಕಲ್ ಅಲ್ಲಿ ಇದ್ದೀರಿ, ನಾವು ಆಗಾಗ ಕೇಳ್ತಾ ಇರ್ತೀವಿ ಗುಜರಾತ್ ಮಾಡೆಲ್ ಆಗುವಾಗತ್ತೆ, ಗುಜರಾತ್ ಮಾಡೆಲ್ ಆಗುವಾಗತ್ತೆ. ಈಗ ನೀವು ಗುಜರಾತ್ ನಲ್ಲಿ ಟಿಕೆಟ್ ಹೇಳಿದ್ರಿ, ಗುಜರಾತ್ ನಲ್ಲಿ ಹೋಮ್ ಮಿನಿಸ್ಟರ್ ನಿಮ್ ಯುವ ಮೋರ್ಚಾದಲ್ಲೇ ಇದ್ರು ಹರ್ಷ ಸಂಘವಿ, 36 ವರ್ಷದ ಯುವಕನನ್ನ ಅಲ್ಲಿ ಹೋಮ್ ಮಿನಿಸ್ಟರ್ ಮಾಡಿ ಕೂರಿಸಲಾಗಿದೆ. ಸೂರತ್ ನಿಂದ ಮೊನ್ನೆ ರೆಕಾರ್ಡ್ ಮಾರ್ಜಿನ್ ಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಯಾಕೆ ಅವರೆಲ್ಲ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಹಳಬರು ಪಕ್ಕಕ್ಕೆ ಸರಿದಿದ್ದರಿಂದ ಹೊಸಬರು ಬರ್ಲಿಕ್ಕೆ ಸಾಧ್ಯ ಆಯಿತು. ಕರ್ನಾಟಕದಲ್ಲಿ ಹಾಗೇನಾದರೂ ನಿರ್ಣಯವನ್ನು ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಂತ ಸರ್? ಹಳಬರಿಗೂ ಎಲ್ಲೆಲ್ಲಿ ಅಕಾಮಿಡೇಷನ್ ಮಾಡಬೇಕು ಮಾಡಿ ಯುವಕರಿಗೆಲ್ಲೆಲ್ಲಿ ಅವಕಾಶ ಮಾಡ್ಕೊಡಕ್ಕಾಗುತ್ತೋ ಆ ನಿಟ್ಟಿನಲ್ಲಿ ಕ್ಷೇತ್ರ ಇರೋದು 224 ಅಷ್ಟೇ ಸಂದೀಪ್, ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕಾಗಲ್ಲ, ಹಳಬರಿಗೂ ಅವಕಾಶ ಕೊಡಿ ಹೊಸಬರಿಗೂ ಕೊಡಿ ಅಂತ. ಸರ್ ಈಗ ತುಂಬಾ ಕ್ಷೇತ್ರಗಳು ಖಾಲಿ ಇದೆ, ಉದಾಹರಣೆಗೆ ಅದು ಆನೇಕಲ್ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಈ ತರ ಕ್ಷೇತ್ರಗಳು ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ ಸರ್. ಕರೆಕ್ಟ್, ಇವ ಐದು ಜನರಲ್ಲಿ ಎಲ್ಲೂ ಅಂದ್ರೆ ಬಿಜೆಪಿ ಎಂಎಲ್ಎ ಗಳಿಲ್ಲ, ಇವರು ಅಂದ್ರೆ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪಿಸಿ ನಮಗೆ ಕೊಡಿ ಅಂತೇನು ಕೇಳ್ತಾ ಇಲ್ಲ. ಕನಕಗಿರಿಯಲ್ಲಿ ಒಂದಿದೆ ಅಜಿತ್ ಕನಕಗಿರಿ, ಕರೆಕ್ಟ್ ಕನಕ ದಡೆಸಗೂರು ಸಿಟ್ಟಿಂಗ್ ಎಂಎಲ್ಎ ಹೌದು. ಆದ್ರೆ ಸಂದೀಪ್, ಎಷ್ಟು ಕ್ಷೇತ್ರಗಳಲ್ಲಿ ಸರ್ವೆಗಳಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಬರ್ತಾ ಇದ್ದಾರೆ? ಈಗ ನೀವು ಹೆಸರುಗಳನ್ನ ಕೊಟ್ಟಿದ್ದೀರಿ ನಿಜ, ನಂತರ ಅದು ವಿನೆಬಿಲಿಟಿ ಸರ್ವೆಗಳಲ್ಲೂ ಕೂಡ ಬರ್ಬೇಕಲ್ವಾ? ಸರ್ವೆಗಳಲ್ಲಿ ಈಗಾಗಲೇ ಬಹುತೇಕ ಎಲ್ಲರ ಹೆಸರುಗಳು ಚಾಲ್ತಿಲಿದೆ ಅಂತ ನಾನು ಭಾವಿಸ್ತೀನಿ ಪ್ರಶಾಂತ್ ಸರ್. ಓಕೆ, ಸರ್ವೆಗಳಲ್ಲೂ ಬಹುತೇಕ ಇವಾಗ ನಾವು ಬೇರೆ ಬೇರೆ ಪ್ರೈವೇಟ್ ಚಾನೆಲ್ಸ್ ಬೇರೆ ಚಾನೆಲ್ ಗಮನಿಸಿದಾಗ್ಲೂ ಬಹುತೇಕ ಎಲ್ಲರದು ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ಬೋದು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಂದೀಪ್, ವೇಷನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಪ್ರಶಾಂತ, ಥ್ಯಾಂಕ್ ಯು ರವೀಶ್ವರ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತಷ್ಟು ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.